ಹುಯಿಲಗೋಳ ನಾರಾಯಣರಾವ ಸಾವಿರದ ಎಂಟುನೂರ ಎಂಬತ್ನಾಲ್ಕ ರಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಕವಿ ಪರಿಚಯ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಬದುಕ ಬಲುಹಿನ ನಿಧಿಯು ಸದಾಭಿಮಾನದ ಗೂಡು ಈ ಕನ್ನಡದ ಕವನವನ್ನು ಕೇಳದ ಕನ್ನಡಿಗನು ಕರ್ನಾಟಕದಲ್ಲಿಯೇ ಇಲ್ಲವೆಂದು ಹೇಳಬಹುದು ಇದೊಂದು ಅಖಂಡ ಕರ್ನಾಟಕದ ಏಕೀಕರಣಕ್ಕೆ ಸ್ಫೂರ್ತಿ ನೀಡಿದ ಕವನ ಇದನ್ನು ಬರೆದವರು ಕನ್ನಡದ ಖ್ಯಾತ ಕವಿ ನಾಟಕ ರಚನೆಕಾರ ಹುಯಿಲಗೋಳ ನಾರಾಯಣರಾವ್ ರವರು ಗದಗ ಜಿಲ್ಲೆಯಲ್ಲಿ ಕೃಷ್ಣರಾಯ ಬಹೆನೆಕ್ಕ ದಂಪತಿಗಳ ಮಗನಾಗಿ ಅಕ್ಟೋಬರ್ ನಾಲ್ಕು ಸಾವಿರದ ಎಂಟುನೂರ ಎಂಬತ್ನಾಲ್ಕು ರಲ್ಲಿ ಜನಿಸುತ್ತಾರೆ ಹುಯಿಲಗೋಳದಲ್ಲಿ ಕರ್ನಾಟಕದ ಸಾಂಸ್ಕೃತ ಸಾಹಿತ್ಯಿಕ ಬದುಕು ಭವಣೆಗಳ ಆಳ ಅಧ್ಯಯನ ಮಾಡಿದ ಇವರು ಇಚ್ಛಿಸಿದ್ದು ವಕೀಲ ವೃತ್ತಿಯನ್ನು ಆದರೆ ಪ್ರಾರಂಭದಲ್ಲಿ ಧಾರವಾಡದಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಾರೆ ಇವರ ಶಿಷ್ಯ ಬಳಗದಲ್ಲಿದ್ದವರು ಇಂದು ಅತಿರಥ ಮಹಾರಥಿಗಳಾಗಿದ್ದಾರೆ ಅವರಲ್ಲಿ ಪ್ರಮುಖರೆಂದರೆ ವರಕವಿ ಬೇಂದ್ರೆಯವರು ನಂತರ ವಕೀಲ ವೃತ್ತಿಯನ್ನು ಕೈಕೊಂಡು ಪ್ರಾಮಾಣಿಕತೆ ದಕ್ಷತೆ ವಾಕ್ಪಟುತ್ವದಿಂದ ಧೀಮಂತ ವ್ಯಕ್ತಿತ್ವದಿಂದ ಅನೇಕರ ಪ್ರೀತಿ ವಿಶ್ವಾಸ ಮೆಚ್ಚುಗೆಗೆ ಪಾತ್ರರಾಗುತ್ತಾರೆ ತಮ್ಮ ಪ್ರಯಾಣದ ಕಾಲಕ್ಕೆ ವಿಶೇಷವಾಗಿ ಮಹಾರಾಷ್ಟ್ರದ ಅಂಚಿನಲ್ಲಿದ್ದ ಮಲೆನಾಡು ಮರಾಠಿಯಿಂದ ಹೊರತಾಗಿರಲಿಲ್ಲ ಕನ್ನಡ ರಂಗಭೂಮಿ ಮರಾಠಿ ರಂಗಭೂಮಿಯಿಂದ ಪ್ರೇರಣೆ ಪಡೆದಂತೆ ಬಹು ಹಿಂದೆ ಮರಾಠಿ ರಂಗಭೂಮಿ ಕನ್ನಡ ರಂಗಭೂಮಿಯಿಂದ ಸ್ಫೂರ್ತಿ ಪಡೆದದ್ದು ಸುಳ್ಳೇನಲ್ಲ ಆದರೆ ಹದಿನೆಂಟನೇ ಶತಮಾನದಲ್ಲಿ ಕನ್ನಡ ರಂಗಭೂಮಿ ಕ್ಷೀಣಿಸಲು ನಾಟ್ಯಾಭಿಮಾನಿಗಳಾಗಿ ಅನೇಕ ರಂಗನಾಟಕಗಳನ್ನು ಬರೆದುಕೊಡುತ್ತಾರೆ ಹಾಗೆ ಕೆಲವೊಂದು ಬದಲಾವಣೆಗಳನ್ನು ರಂಗಭೂಮಿಗೆ ತಂದು ಹೊಸತನವನ್ನು ಮೆರೆದು ಜನಪ್ರಿಯತೆ ತಂದ ಹರಿಕಾರರೆನಿಸುತ್ತಾರೆ ಆಗ ಮರಾಠಿ ರಂಗಭೂಮಿ ಹಿನ್ನೆಲೆ ಸಂಗೀತ ಹಾಡು ವೇಷಭೂಷಣ ರಂಗಸಜ್ಜಿಕೆ ರಂಗವಿನ್ಯಾಸ ಎಲ್ಲದರಿಂದಲೂ ಹೊಸತನವನ್ನು ಸೃಷ್ಟಿಸಿತ್ತು ಅದನ್ನೇ ಕನ್ನಡ ರಂಗಭೂಮಿಗೆ ತರುತ್ತಾರೆ ಇವರು ಒಂದು ಸಾವಿರದ ಒಂಬೈನೂರ ಹತ್ತರಲ್ಲಿ ವಜ್ರ ನಾಟಕ ರಚಿಸುತ್ತಾರೆ ಇದು ರಾಯರ ಪ್ರಥಮ ನಾಟಕ ಇದರ ಪ್ರಯೋಗ ಎಲ್ಲೆಡೆಗೂ ಯಶಸ್ವಿಯಾಗಿ ಹೊಸ ಅಭಿರುಚಿಯ ಅಲೆಯನ್ನು ಸೃಷ್ಟಿಸುತ್ತದೆ ಅದರಿಂದ ಪ್ರೇರಣೆಗೊಂಡು ಮುಂದೆ ನಾಟಕಗಳನ್ನು ರಚಿಸುತ್ತಾ ಹೋಗುತ್ತಾರೆ ಗದುಗಿನ ಶ್ರೇಷ್ಠ ದೈವವಾಗಿ ಕುಮಾರವ್ಯಾಸನಿಗೆ ಆರಾಧ್ಯ ದೈವವಾದ ವೀರನಾರಾಯಣ ಸ್ವಾಮಿಯು ಇವರಿಗೂ ಆರಾಧ್ಯ ದೈವವಾಗಿದ್ದಾನೆ ಅನೇಕ ಕವನಗಳನ್ನು ರಚಿಸಿದ ನಾರಾಯಣರಾಯರು ಅಂಕಿತವಾಗಿ ವೀರನಾರಾಯಣನ ಸೇವಕನೆಂದು ಹೇಳಿಕೊಂಡಿದ್ದಾರೆ ಅದು ಅವರ ಕಾವ್ಯನಾಮವಾಗಿ ಕೂಡ ಮೂಡಿದೆ ಹುಯಿಲಗೋಳ ನಾರಾಯಣರಾಯರು ಕನ್ನಡದ ವಿಷಯ ಬಂದಾಗ ಕಡುಗಲಿಗಳಂತೆ ಹೋರಾಡಿದ್ದಾರೆ ಕನಕದಾಸ ಅಜ್ಞಾತವಾಸ ಪ್ರೇಮವಿಜಯ ಭಾರತ ಸಂಧಾನ ಉತ್ತರ ಗೋಗ್ರಹಣ ಎನ್ನುವ ಪೌರಾಣಿಕ ನಾಟಕಗಳು ಸ್ತ್ರೀಧರ್ಮರಹಸ್ಯ ಶಿಕ್ಷಣ ಸಂಭ್ರಮ ಮುಂತಾದ ಸಾಮಾಜಿಕ ನಾಟಕಗಳನ್ನು ರಚಿಸಿದ್ದಾರೆ ಹುಯಿಲಗೋಳ ನಾರಾಯಣರು ರಚಿಸಿದ ಒಟ್ಟು ನಾಟಕಗಳ ಸಂಖ್ಯೆ ಹದಿಮೂರು ಆದರೆ ಪ್ರಕಟಗೊಂಡಿರುವುದು ಕೇವಲ ಮೂರು ನಾಟಕಗಳು ಮಾತ್ರ ಪ್ರದರ್ಶನದ ಸಂದರ್ಭದಲ್ಲಿ ಅನೇಕ ಹವ್ಯಾಸಿ ನಾಟಕ ಸಂಸ್ಥೆಗಳು ರಾಯರನ್ನು ಸನ್ಮಾನಿಸಿ ಗೌರವಿಸಿವೆ ಪ್ರಶಸ್ತಿ ಫಲಕ ನೀಡಿ ಅಭಿನಂದಿಸಿವೆ ಇವರ ಪತಿತೋದ್ಧಾರಕ ಎನ್ನುವ ಸಾಮಾಜಿಕ ನಾಟಕಕ್ಕೆ ಆಗಿನ ಮುಂಬೈ ಸರಕಾರ ಒಂದು ಸಾವಿರದ ಒಂಬೈನೂರ ರಲ್ಲಿ ಪ್ರಶಸ್ತಿ ನೀಡಿ ಗೌರವಿಸಿದೆ ನಂತರ ಒಂದು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕರ್ನಾಟಕ ಸರಕಾರ ಇವರ ಸಾಹಿತ್ಯ ಸೇವೆಯನ್ನು ಪರಿಗಣಿಸಿ ಚಿನ್ನದ ಪದಕ ನೀಡಿ ಸನ್ಮಾನಿಸಿದೆ ಹೀಗೆ ತಮ್ಮ ಇಳಿವಯಸ್ಸಿನ ತನಕ ನಾಡು ನುಡಿಯ ಬಗ್ಗೆ ಅಪರಿಮಿತವಾದಂತಹ ಕಾಳಜಿಯನ್ನು ಹೊಂದಿ ಬಡತನದಲ್ಲೇ ಬಾಳು ಸವೆಸಿ ಮಾರ್ಗದರ್ಶಕರಾಗಿ ಹೋದ ಮಹಾನುಭಾವರಿವರು ಇಂದು ಅವರ ಜನ್ಮಸ್ಥಳ ಹುಯಿಲಗೋಳದಲ್ಲಿ ಕೇವಲ ಅವರ ಹೆಸರಿನ ನಾಮಫಲಕ ಮಾತ್ರ ರಾರಾಜಿಸುತ್ತದೆ ಅಲ್ಲೂ ಕವಿಯ ಸ್ಮಾರಕವಾಗಿ ಅನೇಕ ಅಭಿವೃದ್ಧಿಪರ ಕಾರ್ಯವಾಗಬೇಕಾಗಿದೆ ಇಂದಿನ ಸರಕಾರ ಇಲ್ಲಿಯ ತನಕ ಜನನಿ ಬಿಡವೆನಿಸಿದ ಗದಗಿನ ಟಾಂಗಾಕೂಟವನ್ನು ಹುಯಿಲಗೋಳ ನಾರಾಯಣ ವೃತ್ತ ವನ್ನಾಗಿಸಿ ಅಲ್ಲಿ ರಾಯರ ಕಂಚಿನ ಮೂರ್ತಿಯನ್ನು ನಿಲ್ಲಿಸಿದುದು ಸಾರ್ಥಕವೆನಿಸಿದೆ ನಿರಂತರ ಕನ್ನಡ ಸಾಹಿತ್ಯ ಸೃಷ್ಟಿಯೊಡನೆ ಸಾಗಿದ ರಾಯರು ತಮ್ಮ ಎಂಬತ್ತೇಳನೇ ವಯಸ್ಸಿನಲ್ಲಿ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೊಂದು ರಲ್ಲಿ ಆರಾಧ್ಯ ದೈವಶ್ರೀ ವೀರನಾರಾಯಣನ ಪಾದದಲ್ಲಿ ಬೆರೆಯುತ್ತಾರೆ